ಕುಟುಂಬ ಇರುತ್ತೆ ನೀವು ನೋಡಿದಿರಿ. ಹಿಂದೆ ತಿಂತಕ್ಕಂತ ಹಣ್ಣು ತರಕಾರಿ, ಅವ್ರು ಬೆಳಿತಕ್ಕಂತ ದವ ಧಾನ್ಯಗಳು, ಅವ್ರಿಗೆ ಫುಡ್ ಅಷ್ಟು ಚೆನ್ನಾಗಿತ್ತು, 8 ಜನ ಅಲ್ಲಿ ಮಕ್ಕಳನ್ನ ಅಡಿತಾ ಇದ್ರು. ಈಗಿನ ಸಿಚುವೇಶನ್ ಹೆಂಗಾಗಿದೆ ಅಂತಂದ್ರೆ, ಸೇಮ್ ಭೂಮಿಗೆ ನಾವು ಹೋಲಿಸೋದಾದ್ರೆ, ಹಿಂದೆ 3 ಚೀಲ 4 ಚೀಲ 5 ಚೀಲ 3 ಕ್ವಿಂಟಲ್ 2 ಕ್ವಿಂಟಲ್ ಹತ್ತಿ ಬೆಳಿತಕ್ಕಂಥವ್ರು ಈಗ 15 ಕ್ವಿಂಟಲ್ ಬರಬೇಕು, ಒಂದು 20 ಕ್ವಿಂಟಲ್ ಬರಬೇಕು, 25 ಕ್ವಿಂಟಲ್ ಬರ್ಬೇಕು ಅಂತಂದೇಳಿ ನಮ್ಮ ಜನಗಳು ಏನ್ ಮಾಡಿದ್ದಾರೆ, ವರ್ಷಕ್ಕಿಂತ ವರ್ಷ ತಳಿಗಳು ಚೇಂಜ್ ಮಾಡ್ತಾ ಇದಾರೆ. ಅಂದ್ರೆ ಹೈಬ್ರಿಡ್ ಸೀಡ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೈಬ್ರಿಡ್ ಸೀಡ್ಸ್ ಬಂದಾಗ ಭೂಮಿಯಲ್ಲಿ ಸಾಕಷ್ಟು ಶಕ್ತಿ ಬೇಕಾಗುತ್ತೆ, ಸಾಕಷ್ಟು ಶಕ್ತಿ ಬೇಕಂದಾಗ ಪ್ರೋಟೀನ್ಸ್ ಅವಶ್ಯಕತೆ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನಮ್ಮಲ್ಲಿ ಒಂದು ಪ್ರೋಟೀನ್ಸ್ ನ ಒದಿಸೋದಕ್ಕೆ, ಭೂಮಿಯಲ್ಲಿ ಅಧಿಕ ಇಳುವರಿನ ನಮಗೆ ಸಸಿಗೆ ಕೊಡೋದಕ್ಕೆ ಸ್ಟಿಮ್ ರಿಚ್ ಪ್ರಾಡಕ್ಟ್, ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. 1 ಲೀಟರ್ ನೀರಿಗೆ 2 ml ಹತ್ತಿ ನಾಟಿ ಮಾಡಿದ 2 ಎಲೆ 3 ಎಲೆ ಆಗಿರುತ್ತೆ, 15 ರಿಂದ 20 ದಿನದೊಳಗಡೆ 2 ರಿಂದ 3 ಎಲೆ ಆಗಿರುತ್ತೆ. ಆ ಸಂದರ್ಭದಲ್ಲಿ 1 ಲೀಟರ್ ನೀರಿಗೆ 2 ml ಸ್ಟಿಮ್ ರಿಚ್ ಅನ್ನ ಮತ್ತು 3 ಲೀಟರ್ ನೀರಿಗೆ 1 ml ಬಯೋ19 ಅನ್ನ ನಾವು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿಸೋದ್ರಿಂದ ಬಿಳೆ ಬೇರುಗಳ ಸಂಖ್ಯೆ ಜಾಸ್ತಿ ಮಾಡುತ್ತೆ, ಅದ್ರ ಜೊತೆ ಕಾಂಡನ ಸ್ಟಿಮ್ ಮಾಡುತ್ತೆ, ಅದ್ರ ಜೊತೆಗೆ ರೆಂಬೆ ಕೊಂಬೆಗಳನ್ನ ಜಾಸ್ತಿ ಮಾಡುತ್ತೆ, ಫ್ಲವರ್ ನ ಸಿಕ್ಕಾಪಟ್ಟೆ ಹೆಚ್ಚಿಗೆ ಕಡಿಸುತ್ತೆ, ಫ್ಲವರ್ ಡ್ರಾಪ್ ಆಗಲ್ಲ, ಕಾಯಿ ಹೆಚ್ಚಿಗೆ ಕಡಿಸುತ್ತೆ, ಕಾಯಿ ತೂಕ ಬರುತ್ತೆ, ಇಳುವರಿ ಬರುತ್ತೆ. ಒಟ್ಟಾರೆ ಒಂದು ಸಸ್ಯದ ಸರ್ವತೋಮುಖ ಆಹಾರವಾಗಿ ಕಾಟನ್ ಬೆಳೆಗೆ ಸಂರಕ್ಷಣವಾಗಿ ಇದು ಕಾಪಾಡುತ್ತೆ. ಎಷ್ಟು ದಿನಕ್ಕೆ ಒಂದ್ ಬರೆ ಹೊಡಿಬೇಕು ಸರ್? ಸ್ಟಿಮ್ ರಿಚ್ ಎವ್ರಿ 15 ಡೇಸ್ ಒಂದ್ ಬರೆ ನಾವು ಕಾಟನ್ ಗೆ ಬಳಸೋದ್ರಿಂದ ಅಲ್ಲಿ ಅತಿ ಹೆಚ್ಚು ನಮಗೆ ಜಾಸ್ತಿ ಪ್ರೋಟೀನ್ಸ್ ಬೇಕಾಗಿರೋದ್ರಿಂದ, ಯಾಕಂದ್ರೆ ನಮಗೆ 100 ಕಾಯಿ 150 ಕಾಯಿ 200 ಕಾಯಿ ಬೇಕಾದಾಗ 100% ಏನ್ ಮಾಡ್ಬೇಕು, ಸ್ಟಿಮ್ ರಿಚ್ ನ ಪದೇ ಪದೇ ಬಳಸ್ಬೇಕು. ಸ್ನೇಹಿತರೆ, ಹೊರಗಡೆ ಏನ್ ಮಾಡ್ತಾರೆ, ಸ್ಟಿಮ್ ರಿಚ್ ಅಂತಕ್ಕಂಥ ಒಂದು ಪ್ರಾಡಕ್ಟ್ ಅಲ್ಲಿ ನಾವು ಏನ್ ಮಾಡಿದೀವೋ ಅದನ್ನ ಬೇರೆ ಬೇರೆ ಪ್ರಾಡಕ್ಟ್ ಅಲ್ಲಿ ಯುಮಿಕ್ ಆಸಿಡ್ ಬೇರೆ, ಅಮಿನೋ ಆಸಿಡ್ ಬೇರೆ, ಗ್ರೋತ್ ಬೇರೆ, ಫ್ಲವರ್ ಬೇರೆ, ಕಾಯಿ ಬೇರೆ, ಮಜ್ಜಿ ಬೇರೆ, ನಮ್ಮ ಜನಗಳಿಗೆ ಕನ್ಫ್ಯೂಸ್ ಮಾಡಿ ಅವ್ರು ಏನ್ ಮಾಡ್ತಾರೆ, 100 ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತಾರೆ. ಬಟ್ ರೈತರಿಗೆ ಅನ್ಸುತ್ತೆ ಏ ಪದೇ ಪದೇ ಸ್ಟಿಮ್ ರಿಚ್ ಹೊಡಿಬೇಕ, ಸಹಜ 100% ಅಂತ. ಎಲ್ಲಿವರೆಗೆ ನಿನ್ನ ಗಿಡ ಆರೋಗ್ಯ ಆಗಿರ್ಬೇಕೋ, ಎಲ್ಲಿವರೆಗೆ ನಿನಗೆ ಅತಿ ಹೆಚ್ಚು ಇಳುವರಿ ಬರಬೇಕೋ ಅಲ್ಲಿವರೆಗೆ ಸ್ಟಿಮ್ ರಿಚ್ ಬಳಸಬೇಕು. 100% ಸ್ಟಿಮ್ ರಿಚ್ ಬಳಸಿರ್ತಕ್ಕಂತ ಈಲ್ಡ್ನ ನೀವೇನಾದ್ರೂ ಕಾಟನ್ ಬೆಳೆಗಾರರ ನೀವು ಅಬ್ಸರ್ವ್ ಮಾಡಿ ತೋರಿಸೋದಾದ್ರೆ ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಇಳುವರಿ ಬಂದಿದೆ ಅಂತಂದೇಳಿ ಪ್ರತಿಯೊಬ್ಬರು. ಆ ನೀವು ಯೂಟ್ಯೂಬ್ ಅಲ್ಲಿ ನಾವು ಲಿಂಕ್ ಕಳ್ಸಿದೀವಿ, ಯೂಟ್ಯೂಬ್ ಅಲ್ಲಿ ಫಾರ್ಮರ್ ಹತ್ರ ಹೋಗಿ ರಿಸಲ್ಟ್ ತೆಗೆಸಿರ್ತಕ್ಕಂಥದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. 100% ಆ ಫಾರ್ಮರ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಬಹಳ ಬ್ಯೂಟಿಫುಲ್ ಆಗಿ ರಿಸಲ್ಟ್ ಬಂದಿದೆ. ಇದಕ್ಕೂ ರೋಗ ಬಾರೆ ಬರುತ್ತಾ 100% ಬರುತ್ತೆ. ಸ್ಟಾರ್ಟಿಂಗ್ ಬೀಜೋಪಚಾರಕ್ಕೆ ಸ್ಟಿಮ್ ರಿಚ್ ಬಳಸಬೇಕು, ಡೆವಲಪ್ಮೆಂಟ್ ಗೆ ಸ್ಟಿಮ್ ರಿಚ್ ಬಳಸಬೇಕು. ಭೂಮಿಯಲ್ಲಿ ಭೂಮಿಯ ಫಲವತ್ತತೆಗೆ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ಟಿಲ್ಲರ್ ಹೊಡ್ಕೊಂಡು ಭೂಮಿಯ ಫಾರ್ಮೇಷನ್ ಮಾಡ್ಬೇಕಾದ್ರೆ ನೀವು ಶೇತ್, ಆ ಶೇತ್ ಅನ್ನ ನೀವು 1 ಎಕರೆಗೆ 1 ಲೀಟರ್ನ ಫಸ್ಟ್ ಭೂಮಿಯ ಪ್ರಿಪ್ರೇಷನ್ ಅಲ್ಲಿ ನೀವು ಹಾಕ್ಬೇಕಾಗತ್ತೆ. ಆ ಭೂಮಿಯ ಪ್ರಿಪ್ರೇಷನ್ ಅಲ್ಲಿ ಹಾಕ್ಬೇಕಾದ್ರೆ ಆ ಭೂಮಿ ಫಲವತ್ತತೆ ಆದಾಗ ಭೂಮಿಯಲ್ಲಿ ಬೇರ್ ಆಳವಾಗಿ ಹೋಗುತ್ತೆ, ಬೇರ್ ಎಷ್ಟು ಆಳವಾಗಿ ಹೋಗುತ್ತೋ ಅಷ್ಟು ಒಂದು ಪ್ರೋಟೀನ್ಸ್ ನ ತಗೊಳುತ್ತೆ, ಅಷ್ಟು ಪ್ರೋಟೀನ್ಸ್ ತಗೊಂಡಾಗ ಗಿಡ ಅಷ್ಟು ಡೆವಲಪ್ಮೆಂಟ್ ಆಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಶೇತನ ಎಷ್ಟು ಸರಿ ಕೊಡ್ಬೇಕು, ಶೇತ ಆದ್ರಷ್ಟೇ ಒಂದು ಬೆಳೆಗೆ ಒಂದು ಕ್ರಾಪ್ ಒಂದ್ ಸರಿ ಕೊಟ್ರೆ ಸಾಕು, ಬ್ಯೂಟಿಫುಲ್ ರಿಸಲ್ಟ್ ಬರುತ್ತೆ. ನೀವು ರೈತರಿಗೆ ಇಲ್ಲಿ ಬಿಸ್ನೆಸ್ ಆಸ್ಗೋಸ್ಕರ ನೀವು 2 ಲೀಟರ್ ಕೊಡೋದು 3 ಲೀಟರ್ ಕೊಡೋದು ಮಾಡಬೇಡಿ, ದಯವಿಟ್ಟು 1 ಎಕರೆಗೆ 1 ಲೀಟರ್ ಶೇತ್ ಕೊಟ್ರೆ ಸಾಕು, ಬ್ಯೂಟಿಫುಲ್ ಆಗಿ ರಿಸಲ್ಟ್ ಬರುತ್ತೆ. ಅದ್ರ ಜೊತೆಗೆ ಕಾಟನ್ ಗೆ ಇನ್ನೊಂದು ಸಮಸ್ಯೆ ಬರುತ್ತೆ, ಬಹಳಷ್ಟು ಸಮಸ್ಯೆ ಇದೆ ಇದರಲ್ಲಿ. ಟ್ರಿಪ್ಸ್, ಮೈಟ್ಸ್, ಜಾಸಿಡ್ಸ್, ಆಸಿಡ್ಸ್, ರಸ ಇರುವ ಕೀಟನಾಶಕ ಮತ್ತು ಎಲೆ ತಿನ್ನುವ ಕೀಟನಾಶಕ, ಈ ದಾಳಿ ಅತಿ ಹೆಚ್ಚುವಾಗಿ ನಮ್ಮ ಕಾಟನಿಗೆ ಬರುತ್ತೆ. ಈ ಕಾಟನಿಗೆ ಬಂದಾಗ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾವ ಪ್ರಾಡಕ್ಟ್ ನ ನಾವು ಬಳಸ್ಬೇಕಂತಂದೇಳಿ. ಸ್ನೇಹಿತರೆ, ಇಲ್ಲಿ ಒಂದು ಕಾಟನಿಗೆ ಸಮಸ್ಯೆ ಆಗಿದೆ, ಇದುವರೆಗೆ ಯಾವುದೇ ಒಂದು ಕೆಮಿಕಲ್ ಮೆಡಿಸಿನ್ ಕೂಡ ಕಂಡಿಡಿಯಕ್ ಆಗ್ತಾ ಇಲ್ಲ ಒಂದು ಸೈನಿಕ ಒಂದು ಗುಲಾಬಿ ಕಾಯಿ ರಂಗ ಉಳ್ಳಕ್ಕೆ. ಈ ಒಂದು ಎಲ್ಲಾ ತರ ಪ್ರಯೋಗ ಆಗಿದಾವೆ, ಆ ಪ್ರಯೋಗಕ್ಕೆ ಇದಾಗಿಲ್ಲ. ಬಟ್ ನೆಟ್ ಸರ್ಫ್ ಇವತ್ ನೀವು ನೋಡ್ಬೋದು, ಟ್ರಿಪ್ಸ್ ಮೈಟ್ಸ್ ಗೆ ಹಲವಾರು ಕೆಮಿಕಲ್ ಔಷಧಿನ ಹೊಡೆದಾಗ 1 ವಾರದಲ್ಲಿ ಮುದುರ ಆಗಿರ್ಬೋದು, ಎಲೆ ತಿನ್ನುವ ಕೀಟನಾಶಕ ಆಗಿರ್ಬೋದು, ರಸ ಇರುವ ಕೀಟನಾಶಕ ಆಗಿರ್ಬೋದು, ಆನ್ ದ ಸ್ಪಾಟ್ ಸತ್ತೋಗುತ್ತೆ. 1 ವಾರ ಬಿಟ್ಟು ಆ ಗಿಡ ಡಲ್ ಆಗುತ್ತೆ, ಆ ಗಿಡದಲ್ಲಿ ಕಾಯಿ ಉದ್ರಕ್ ಸ್ಟಾರ್ಟ್ ಆಗುತ್ತೆ, ಹೂವು ಉದ್ರಕ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಕಾಯಿ ಮಗ್ಗಿ ಸೆಟ್ ಆಗದೇ ಇಲ್ಲ. ಯಾಕೆ ಸೆಟ್ ಆಗಲ್ಲ ಅಂತಂದ್ರೆ, ನಾವು ಬಳಸ್ತಕ್ಕಂತ ಒಂದು ರಾಸಾಯನಿಕ ವಸ್ತುಗಳನ್ನು ಬಳಸೋದ್ರಿಂದ ಅಲ್ಲಿ 2 ತರ ಕೀಟ ಬರ್ತವೆ. ಒಂದು ಉಪಯುಕ್ತ ಕೀಟಗಳು ಮತ್ತು ಅನುಯುಕ್ತ ಕೀಟಗಳು ಅಂತ ಕರಿತೀವಿ ನಾವು. ಉಪಯುಕ್ತ ಕೀಟಗಳು ಯಾವುವು? ಜೇನುಗಳು, ದುಂಬಿಗಳು ನಮ್ಮ ಹೊಲಕ್ಕೆ ಬಂದಾಗ ನಮ್ಮ ಒಂದು ಫ್ಲವರ್ ಹತ್ರ ಕೂತಾಗ ಅದು ಈಲ್ಡ್ ಚೆನ್ನಾಗಿ ಬರುತ್ತೆ. ಅದೇ ರೀತಿಯಾಗಿ ಅನುಯುಕ್ತ ಕೀಟಗಳು ಯಾವುವು? ನಮಗೆ ರಸ ಇರುವ ಕೀಟನಾಶಕಗಳು ಅಂತ ಕರಿತೀವಿ, ಎಲೆ ತಿನ್ನುವ ಕೀಟನಾಶಕ ಅಂತ ಕರಿತೀವಿ, ಥ್ರಿಪ್ಸ್, ಮೈಟ್ಸ್, ಜಾಸಿಡ್ಸ್, ಸೈನಿಕ ಹುಳ ಇವೆಲ್ಲ ಕರಿತೀವಿ. ಅಂತ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಕೆಮಿಕಲ್ ಔಷಧಿನ ಸ್ಪ್ರೇ ಮಾಡಿದಾಗ ಅಲ್ಲಿ ಉಪಯುಕ್ತ ಕೀಟಗಳು ಸತ್ತೋಗ್ತವೆ, ಅನುಯುಕ್ತ ಕೀಟಗಳು ಸತ್ತೋಗ್ತವೆ. ಆ ಸಂದರ್ಭದಲ್ಲಿ ಆ ವರ್ಷ ರೈತ ಏನಂತಾನೆ, ಏ ನನ್ನ ಹೊಲ
ಎದಿಮಟ್ಟ ಬೆಳೆದಿತ್ತಪ್ಪ, ಸಿಕ್ಕಾಪಟ್ಟೆ ಕಾಪಿತ್ತು, ಮಜ್ಜಿತ್ತು, ಕಾಯಿ ಇಡ್ಲಿಲ್ಲ. ಯಾಕೆ ಇಡ್ದಿಲ್ಲ ಅಂತಂದ್ರೆ, ನಮ್ಮ ಒಂದಲ್ಲಿ ದುಂಬಿ ಹುಳ ಆಗಿರ್ಬೋದು, ಜೇನು ಹುಳ ಆಗಿರ್ಬೋದು, ಎಲ್ಲಾ ಒಂದು ಹುಳನ್ನ ಸಾಯಿಸಿ ಇವತ್ತು ನಮ್ಮ ಹೊಲದಲ್ಲಿ ನಾವೇ ಇಳುವರಿ ಕಡಿಮೆ ಮಾಡ್ಕೊಂತೀವಿ. ಸ್ನೇಹಿತರೆ, ಇದಕ್ಕೆ ಬ್ಯೂಟಿಫುಲ್ ಪ್ರಾಡಕ್ಟ್ ರೆಡಿ ಮಾಡಿದಾರ, 100% ರೆಡಿ ಮಾಡಿದ್ದಾರೆ. ನೀವು ನಮ್ಮ ಒಂದು ಪ್ರಾಡಕ್ಟ್, ನಮ್ಮ ಒಂದು ಪ್ರಾಡಕ್ಟ್ ನ ನೀವು ಟ್ರಿಪ್ಸ್, ಮೈಟ್ಸ್, ಜಾಸಿಡ್ಸ್, ಆಸಿಡ್ ಬರುವಕ್ಕಿನ ಮುಂಚೆ ಬಳಸ್ಬೇಕು. ಮತ್ತೆ ಬಂದಾದ್ಮೇಲೆ ನಾನು ಹೊಡೆದೆ ಸರ್, ಕಂಟ್ರೋಲ್ ಆಗಲ್ಲ, 100% ಕಂಟ್ರೋಲ್ ಆಗಲ್ಲ. ನಾವೇನ್ ಮಾಡ್ಬೋದು, ಎರಡೆಲೆ ಮೂರೆಲೆ ನಾಲ್ಕೆಲೆ ಇದ್ದಾಗ ನಮ್ಮ ಒಂದು ಇಂಟ್ಯಾಕ್ಟ್ ನ 1 ಲೀಟರ್ ನೀರಿಗೆ 2 ml. ಸ್ನೇಹಿತರ, ಇಂಟ್ಯಾಕ್ಟ್ ಬಳಸಿದಾಗ 5 ದಿನದವರೆಗೆ ಯಾವುದೇ ಒಂದು ರಿಸಲ್ಟ್ ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ ಅಂದ್ರೆ, ನಮ್ಮ ಒಂದು ಇಂಟ್ಯಾಕ್ಟ್ ಹೊಡೆದಾಗ ಅದರ ಒಂದು ಬಾಯಿಯ ಒಂದು ಲಾಕ್ ಮಾಡಿರುತ್ತೆ, ಅದು ರಸ ಇರುವ ಕೀಟನಾಶಕನ ಇನ್ಯಾಕ್ಟ್ ಮಾಡುತ್ತೆ. ನಮ್ ಜನಗಳು ಹೆಂಗಿದಾರಪ್ಪ ಅಂತಂದ್ರೆ, ಹಿಂಗ್ ಹೊಡೆದಿದ್ದೀವಿ, ಹಿಂಗ್ ಹುಳ ಸತ್ತೋಗ್ ಬಿಡ್ಬೇಕಷ್ಟೇ. ಹಿಂಗ್ ಸತ್ತೋಗಿದಾವ್ ಅಂತಂದ್ರೆ, ನೀವು ದಯವಿಟ್ಟು ಇಂಟ್ಯಾಕ್ಟ್ ನ ರೆಫರ್ ಮಾಡಬೇಡಿ. ಇಂಟ್ಯಾಕ್ಟ್ ನ ರೆಫರ್ ಹಿಂಗ್ ಹೊಡೆದ ತಕ್ಷಣ ಹಿಂಗ್ ಬೀಳಲ್ಲ, ಹಿಂಗ್ ಹೊಡೆದ ತಕ್ಷಣ ಹಿಂಗ್ ಬೀಳೋದು ಕೆಮಿಕಲ್. ಅದನ್ನ ಇನ್ಯಾಕ್ಟ್ ಅಂದ್ರೆ ನಮ್ಮ ಹೊಲದಿಂದ ಉಪಯುಕ್ತ ಕೀಟಗಳನ್ನ ಉಳಿಸ್ಕೋಬೇಕು, ಅನುಯುಕ್ತ ಕೀಟಗಳನ್ನ ಓಡಿಸ್ಬೇಕಂದಾಗ ನಮ್ಮ ಇಂಟ್ಯಾಕ್ಟ್ ನ ರೆಫರ್ ಮಾಡ್ಬೇಕು. ಯಾವ ಹಂತದಲ್ಲಿ ರೆಫರ್ ಮಾಡ್ಬೇಕು, ಎರಡೆಲೆ ಮೂರೆಲೆ ಇದ್ದಾಗ ಮಾತ್ರ ರೆಫರ್ ಮಾಡಿ. ಗಿಡ ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ ಥ್ರಿಪ್ಸ್ ಬಂದಿದಾವೆ, ಸಿಕ್ಕಾಪಟ್ಟೆ ಹುಳ ಬಂದಿದಾವ ಅಂದಾಗ ನೀವು ಕೆಮಿಕಲ್ ನ 100% ಸಜೆಸ್ಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಇಂಟ್ಯಾಕ್ಟ್ ನ ಹುಳ ಬಂದಾಗ, ಸೈನಿಕ ಹುಳ ಬಂದ್ಬಿಟ್ಟಿದೆ ಸರ್, ತಿಂತ ಇದೆ ಸರ್, ಇದನ್ನ ಸಾಯಿಸ್ಬೋದಾ, 100% ಸಾಯಿಸಕ್ ಆಗಲ್ಲ. ಯಾಕಂದ್ರೆ ಅಂತ ಒಂದು ಕೆಮಿಕಲ್ ಗೆ ಸಾಯಲಾರ್ತಕ್ಕಂತ ಒಂದು ಹುಳು ನಮ್ಮ ಇಂಟ್ಯಾಕ್ಟ್ ನ ಕುಡಿದು ಇನ್ನೊಂದ್ ಸ್ವಲ್ಪ ಒಂದ್ 10-20 ಮರಿ ಜಾಸ್ತಿ ಆಗ್ತದೆ. ಹಾಗಾಗಿ ದಯವಿಟ್ಟು ರೆಫರ್ ಮಾಡಬೇಡಿ. ಇನ್ನೊಂದ್ ಸಮಸ್ಯೆ ಬರುತ್ತೆ ನಮಗೆ, ರೋಗ ಬಾಧೆ. ಸರ್, ಹತ್ತಿಗೂ ರೋಗ ಬರುತ್ತಾ? 100% ರೋಗ ಬರುತ್ತೆ. ಯಾವಾಗ ಬರುತ್ತೆ ರೋಗ? ಒಂದು, ಅತಿ ಹೆಚ್ಚು ಮಳೆ ಆದಾಗ ಅಲ್ಲಿ ಬ್ಯಾಡ್ ಫಂಗಸ್ ಹುಟ್ಟಿಕೊಳ್ಳುತ್ತೆ. ಇನ್ನೊಂದು, ಅತಿ ಹೆಚ್ಚು ಗಿಡ ಒಡಸು ಬೆಳೆದಾಗ ಅಲ್ಲಿ ಒಂದು ಬ್ಯಾಡ್ ಫಂಗಸ್ ಹುಟ್ಟಾಕುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಹೊರಗಡೆ ಏನ್ ಮಾಡ್ತೀವಿ, ಸಾಫ್ ಹೊಡಿತೀವಿ, ಹಲವಾರು ಕೆಮಿಕಲ್ ಔಷಧಿಗಳನ್ನ ಹೊಡಿತೀವಿ. ಅಲ್ಲಿ ನೀವು ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಮ್ಮಲ್ಲಿ ಬ್ಯೂಟಿಫುಲ್ ಪ್ರಾಡಕ್ಟ್ ರಾಪಪ್ ಇದೆ. 1 ಲೀಟರ್ ನೀರಿಗೆ 5 ml ಹಾಕಿ ರಾಪಪ್ ನ ಬಳಸೋದ್ರಿಂದ ಅಲ್ಲಿರ್ತಕ್ಕಂತ ಒಂದು ಬ್ಯಾಡ್ ಫಂಗಸ್ ನ ತಿಂದು ಒಂದು ಗುಡ್ ಫಂಗಸ್ ನ ಬಿಡುಗಡೆ ಮಾಡಿ ಅಲ್ಲಿರ್ತಕ್ಕಂಥ ಒಂದು ರೋಗನ ನಿಯಂತ್ರಣ ಮಾಡಬಹುದು. ಬ್ಯೂಟಿಫುಲ್ ಪ್ರಾಡಕ್ಟ್ ಆಗಿದೆ ಇದು, ಬಳಸೋಕೆ ಒಂದು ಕಂಡೀಷನ್ ಇದೆ. ಇದ್ರ ಜೊತೆಗೆ ಯಾವ್ದು ಪ್ರಾಡಕ್ಟ್ ಮಿಕ್ಸ್ ಮಾಡಬೇಡಿ. ಸ್ಟಿಮ್ರಿಸ್ ಮಿಕ್ಸ್ ಮಾಡಿದೆ, ಬಯೋನೆಟಿನ್ ಮಿಕ್ಸ್ ಮಾಡಿದೆ, ಅದ್ರ ಜೊತೆ ಎಲ್ಲಾ ಮಿಕ್ಸ್ ಮಾಡಿ ಹಾಕಿದೆ, ಕೆಲಸ ಮಾಡಲ್ಲ. 100% ಕೆಲಸ ಮಾಡಲ್ಲ. ಯಾಕಂದ್ರೆ ಸ್ಟಿಮ್ರಿಸ್, ರ್ಯಾಪ್ ಅಪ್, ನೀವು ಎರಡು ಕಾಂಬಿನೇಷನ್ ಮಾಡಿದ್ರೆ ಅದು ಒಡಕಾಗುತ್ತೆ. ಅದು ಟ್ಯಾಂಕ್ ಅಲ್ಲಿ ಸುರಿದಾಗ ಅದು ಕೆಲಸ ಮಾಡಲ್ಲ, ಯಾಕಂದ್ರೆ ನೀರು ಒಳಗಡೆ ಅದು ಔಷಧಿ ಹೋಗಲ್ಲ. ಹಾಗಾಗಿ ರ್ಯಾಪ್ ಅಪ್ ನ ಒಂದೇ ಒಂದು ಪ್ರಾಡಕ್ಟ್ ನ ನೀವು ಸಜೆಸ್ಟ್ ಮಾಡೋದ್ರಿಂದ ಎಲ್ಲಾ ಒಂದು ರೋಗದ ಸಮಸ್ಯೆ, ನಾಟ್ ಓನ್ಲಿ ಎಲೆ ಚಿಕ್ಕೆ ರೋಗ ಆಗಿರ್ಬೋದು, ಬೆಂಕಿ ರೋಗ ಆಗಿರ್ಬೋದು, ಕಾಯಿ ಕೊಳೆ ರೋಗ ಆಗಿರ್ಬೋದು, ಮಚ್ಚ ರೋಗ ಆಗಿರ್ಬೋದು, ಎಲ್ಲಾ ಒಂದು ರೋಗನ ನಿಯಂತ್ರಣ ಮಾಡೋದಕ್ಕೆ ರ್ಯಾಪ್ ಅಪ್ ಕೆಲಸ ಮಾಡುತ್ತೆ. ಇದು ಎವರಿ 15 ಡೇಸ್, 35-40 ದಿನ ಆದ ನಂತರ ನೀವು ರ್ಯಾಪ್ ಅಪ್ ನ ಸಜೆಸ್ಟ್ ಮಾಡೋದ್ರಿಂದ ಅಲ್ಲಿ ಬರ್ತಕ್ಕಂತ ಒಂದು ರೋಗನ ನಾವು ಕಂಟ್ರೋಲ್ ಮಾಡಬಹುದು. ಬ್ಯೂಟಿಫುಲ್ ಪ್ರಾಡಕ್ಟ್ ಆಗಿದೆ ಇದು ರ್ಯಾಪ್ ಅಪ್. ಇದು ನಮ್ಮ ಹತ್ತಿ ಬೆಳೆಗೆ ಬರತಕ್ಕಂತ ಒಂದು ರೋಗ ಬಾಧೆಗೆ ನಮ್ಮ ಪ್ರಾಡಕ್ಟ್. ಇನ್ನೊಂದು ಬರುತ್ತೆ ಸರ್, ನಾವು ಇದಕ್ಕೆ ರಾಸಾಯನಿಕ ಗೊಬ್ಬರ ಕೊಡಬಹುದಾ? 100% 30-40% ರಾಸಾಯನಿಕ ಗೊಬ್ಬರ ಕೊಡಬೇಕು. ಅದ್ರ ಜೊತೆಗೆ ನಮ್ಮಲ್ಲಿ NPK, ನಮ್ಮಲ್ಲಿ ಫರ್ಟಿಲೈಸರ್ ನ ಕಡಿಮೆ ಮಾಡೋದಕ್ಕೆ ನಮ್ಮಲ್ಲಿ ಬ್ಯೂಟಿಫುಲ್ ಪ್ರಾಡಕ್ಟ್ ನ ರೆಡಿ ಮಾಡಿದ್ರೆ, ನಾನು ಮೊದಲೇ ಹೇಳಿದೆ, ಭತ್ತಕ್ಕೆ ಹಾಕ್ಬಹುದು. ಅದೇ ತರ ನಮ್ಮ ಕಾಟನ್ ಗೆ ಬಳಸಬಹುದು. ಯಾವ ಹಂತದಲ್ಲಿ ಬಳಸ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಆಗಿ. ಈ NPK ಭತ್ತಕ್ಕೆ ಬೆಳೆಸಿದಂಗಲ್ಲ, ಭತ್ತಕ್ಕಿನ NPK ನೀವು ಯಾವ ಹಂತದಲ್ಲಿ ಕೊಟ್ಟರೆ ಅದಕ್ಕೆ ಹೂ ಇಡಲ್ಲ, ಕಾಯಿ ಇಡಲ್ಲ, ಮಗ್ಗಿ ಇಡಲ್ಲ. ಬಟ್ ಹತ್ತಿ ಬಂದ್ಬಿಟ್ಟು ಇದು 20-25 ದಿನಕ್ಕೆ ಸಣ್ಣ ಸಣ್ಣ ಫ್ಲವರ್ ಸ್ಟಾರ್ಟ್ ಆಗುತ್ತೆ. ಫ್ಲವರ್ ಸ್ಟಾರ್ಟ್ ಆದಾಗ ಅವಾಗ ಏನಾಗುತ್ತೆ, ನಾವೇನಾದ್ರೂ ಫ್ಲವರ್ ಸ್ಟಾರ್ಟ್ ಆಗ ಹಂತದಲ್ಲಿ NPK ಈ 3 ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಫ್ಲವರ್ ಡ್ರಾಪ್ ಆಗ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಏನ್ ಮಾಡ್ಬೋದು ಸರ್, ಇದು ಬೇಸಿಕ್ ಹಂತದಲ್ಲಿ ನನ್ನ ಗಿಡ ಡೆವಲಪ್ಮೆಂಟ್ ಆಗ್ಬೇಕು, ನನ್ನ ಗಿಡ ಚೆನ್ನಾಗಿ ಆರೋಗ್ಯವಾಗಿ ಬೆಳಿಬೇಕಂದಾಗ NPK ಈ 3 ರೆಕಮೆಂಡ್ ಮಾಡಿ. ಯಾವಾಗ 15-20 ದಿನ ಆದ ನಂತರ ಕಾಟನ್ ನಾಟಿ ಮಾಡಿ 15-20 ದಿನದ ನಂತರ ನೀವು NPK 1 ಎಕರೆಗೆ 1 ಲೀಟರ್ನ ಡ್ರಿಪ್ ಅಲ್ಲಿ ಕೊಡಬಹುದು, ಡ್ರಿಂಕ್ಸ್ ಅಲ್ಲಿ ಕೊಡಬಹುದು, ಅಥವಾ ನನಗೆ ಮಳೆ ಚೆನ್ನಾಗಿ ಬಂದಿದೆ ಅಂತಂದಾಗ ನೀವು ಮರಳಲ್ಲಿ ಕಲ್ಸ್ಕೊಂಡು ಹೋಗ್ಬೋದು. ಒಟ್ಟು ನೆಲಕ್ಕೆ ಕೊಡಬೇಕು. ಇದನ್ನ ಸ್ಪ್ರೇ ಕೊಡಂಗಿಲ್ಲ, ಸ್ಪ್ರೇ ಕೊಟ್ರೆ ಎಲೆಗಳ ಮೇಲೆ ಇದು ಬಿದ್ದಾಗ ಎಲೆ ಕೆಂಪಾಗುತ್ತೆ. ಇದು ಬಹಳ ನೀವು ನಿಜವಾಗಿ ಕೊಡ್ಬೇಕಾಗತ್ತೆ, ಯಾಕಂದ್ರೆ ಇದನ್ನ ನಾವು ಸ್ಪ್ರೇ ಕೊಟ್ಟಾಗ ಎಲೆ ಕೆಂಪಾಗಿದೆ. ಹಾಗಾಗಿ ಇದನ್ನ ಸ್ಪ್ರೇ ಕೊಡಬೇಡಿ. ತಳಗಡೆ ನೀವು ಡ್ರಿಂಕ್ಸ್ ಮಾಡಿಸಿ, ಡ್ರಿಂಕ್ಸ್ ಇಲ್ಲ ಡ್ರಿಪ್ ಅಲ್ಲಿ ಕೊಡಿ. ಡ್ರಿಪ್ ಇಲ್ಲ ಸರ್ ಅಂತ ನೀರ್ ಕಟ್ತೀವಿ ಅಂದ್ರೆ ಪಂಪ್ ನಾಜಲ್ ನ ನೀವು ಬಿಚ್ಚಿ ಗಿಡದಂಚಲೆ ಬಡ್ಡೆ ಅಂಚಲಿ ನೀವು 1 ಕ್ಯಾನಿಗೆ 50 ml 50 ml ಹಾಕಿಸಿ ಗಿಡದಂಚಲಿ ಬಿಡಿಸ್ಕೊಂಡು ಹೋಗ್ಬಹುದು. ಈ
ಅವರು ಪ್ರಾಡಕ್ಟ್ ನ 20-25 ದಿನ ಅಂತರದಲ್ಲಿ ಕೊಡ್ಬೋದು. 35-40 ದಿನ ಅಂತರದಲ್ಲಿ ಹೂವು ಫ್ಲವರ್ ಸೆಟ್ ಆಗೋ ಟೈಮ್ ಅಲ್ಲಿ ನೀವು ಎಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಕೆಲವು ರೈತರು ಏನ್ ಸಿಗ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಸಿಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಗ ಏನಾಗುತ್ತೆ, ನಾವು ಎನ್ ಪಿ ಕೆ ರೆಕಮೆಂಡ್ ಮಾಡಿರ್ತೀವಿ. ಕೆಲವು ರೈತರು ಸಿಗ್ತಾರೆ, ಸರ್ ಅಲ್ಲಿ ಕಾಟನ್ ಹಾಕಿ 40 ದಿನ ಆಗಿದೆ. ಆ ಟೈಮಲ್ಲಿ ನೀವು ಏನ್ ಮಾಡ್ಬೇಕು, ಆ ಬೆಳೆ ನೋಡ್ಬೇಕು, ಆ ಬೆಳೆ ಕುಂಠಿತ ಆಗಿದೆ, ಬೆಳೆ ಚೆನ್ನಾಗಿ ಬಂದಿಲ್ಲ, ಇನ್ನು ಸ್ವಲ್ಪ ಸ್ವಲ್ಪ ಗಿಡ ಡೆವಲಪ್ಮೆಂಟ್ ಆಗಿದೆ ಅಂದಾಗ ನೀವೇನ್ ಮಾಡ್ಬೇಕು, ಶೇತು ಮತ್ತು ಸ್ಟಿಮ್ ರಿಚ್ ರೆಕಮೆಂಡ್ ಮಾಡ್ಬೇಕು. ಶೇತು ಡ್ರಿಪ್ ಅಲ್ಲಿ ಕೊಡ್ರಿ, ಅಥವಾ ಡ್ರಿಂಕ್ಸ್ ಅಲ್ಲಿ ಕೊಡಿ, ಅಥವಾ ನೀರಲ್ಲಿ ಕೊಟ್ಟು ನೀವು ಸ್ಪ್ರೇ ಮಾಡಿಸ್ತಾ ಕೇಳಿ. ಸ್ಟಿಮ್ ರಿಚ್ನ ಮೇಲೆ ಮಾಡಿಸಿ ಅವಾಗ ಗಿಡನ ಫಲವತ್ತತೆ ಆದ ನಂತರ ನೀವು ಕೆಳಗಡೆ ಪಿ ಮತ್ತು ಕೆ ಇದು ಶೇತ್ ಜೊತೆ ಮಿಕ್ಸ್ ಆಗುತ್ತಾ, 100% ಮಿಕ್ಸ್ ಆಗುತ್ತೆ. ಈ ಅಲ್ಪಾವಧಿ ಬೆಳೆಗಡೆ ಸ್ಟಿಮ್ ರಿಚ್ ನ ನೀವು ಕೆಳಗಡೆ ಕೊಡ್ಬೇಡಿ. ಸ್ಟಿಮ್ ರಿಚ್ ಬಂದ್ಬಿಟ್ಟು ನೀವು ಕಾಟನ್ ಗೆ ಸ್ಪ್ರೇ ಕೊಡೋದ್ರಿಂದ, ನಮ್ಮ ಅಲ್ಪಾವಧಿ ಬೆಳೆಗಳಿಗೆ ಸ್ಪ್ರೇ ಕೊಡೋದ್ರಿಂದ ಪತ್ರ ಇತನ ಜಾಸ್ತಿ ಮಾಡುತ್ತೆ, ರಸ ಎಲೆಗಳಲ್ಲಿ ರಸ ಉತ್ಪತ್ತಿ ಜಾಸ್ತಿ ಮಾಡುತ್ತೆ, ಗಿಡ ಕ್ವಾಲಿಟಿ ಬರುತ್ತೆ. ಆ ಕ್ವಾಲಿಟಿಯಿಂದ ಏನಾಗುತ್ತೆ, ಅದ್ಭುತವಾಗಿರ್ತಕ್ಕಂತ ಒಂದು ರಿಸಲ್ಟ್ ನಾವು ಕಾಣಬಹುದು. ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅದನ್ನ ನೀವು ರೆಕಮೆಂಡ್ ಮಾಡಿ ಪಿ ಮತ್ತು ಕೆ ಕಾಯಿ ಬಿಡುವ ಹಂತದಲ್ಲಿ ನೀವು ಕೆ ಪಿ ಕೆ ಕೊಡೋದ್ರಿಂದ ಬಹಳ ಬ್ಯೂಟಿಫುಲ್ ಆಗುತ್ತೆ. ಸ್ಟಿಮ್ರಿಚ್ ನಿಮ್ಗೆ ಗೊತ್ತಿದೆ, 15-20 ದಿನಕ್ಕೊಂದು ಸ್ಪ್ರೇ ಕೊಟ್ಟಾಗ ಆ ಗಿಡದ ಕ್ವಾಲಿಟಿ, ಕಾಯಿ, ಸೈಜು, ತೂಕ, ಕಲರ್ ಎಲ್ಲ ಒಂದು ಆರೋಗ್ಯವಾಗಿರ್ತಕ್ಕಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಸ್ಟಿಮ್ರಿಚ್. ಸರ್ ಪದೇ ಪದೇ ನೋಡಿಬೇಕ, ನಾನು ಮೊದಲು ಹೇಳಿದೀನಿ, ಎಲ್ಲಿವರೆಗೆ ಆ ಗಿಡ ಆರೋಗ್ಯ ಇರ್ಬೇಕು ಅಲ್ಲಿವರೆಗೆ ನೀವು ಸ್ಟಿಮ್ರಿಚ್ ಬಳಸ್ಬೇಕು. ಅದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಆಗಿದೆ. ನೆಕ್ಸ್ಟ್ ಬರುತ್ತೆ ಚಿಲ್ಲಿ. ಸ್ನೇಹಿತರೆ ಬ್ಯೂಟಿಫುಲ್ ಅಂತಂದು ಹೇಳ್ಬೋದು, ಇತ್ತು ಚಿಲ್ಲಿ ಕ್ರಾಪ್ ಇವತ್ತು ನಾವು ಕಾಲು ನೀರಿಗೆ